ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಏನು ಶರಾವತಿ, ಯಾಕೆ ಸಪ್ಕಿದ್ದೀಯಾ? ಏನಾಯಿತು? ಈ ಮನೇಲಿ ಏನು ನಡೀತಾ ಇದೆ, ಯಾರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನಂಗೊಂದು ಗೊತ್ತಾಗಲ್ಲ. ಏನಾದರೂ ಅನಾಹುತ ನಡೆದಾಗಲೇ ಎಲ್ಲ ವಿಚಾರ ತಿಳಿಯೋದು ನನಗೆ. ಅದಕ್ಕೆ ಸಮರ್ಥನೆ ಕೊಡೋದಕ್ಕೆ ಎಲ್ಲರದು ಎತ್ತಿದ ಕೈ. ಈ ಮನೇಲಿ ನನಗೊಂದು ಅಸ್ತಿತ್ವನೇ ಇಲ್ಲ ಅನ್ನಿಸ್ಬಿಟ್ಟಿದೆ. ಎಲ್ಲರೂ ಎಲ್ಲ ವಿಚಾರ ನನ್ನಿಂದ ಮುಚ್ಚಿಡ್ತಾರೆ. ಕಡೆಗೆ ಉತ್ತರ ಕೊಡಬೇಕಾಗಿರೋದು ನಾನು. ಏನು ಶರಾವತಿ ಹೀಗೆ ಹೇಳ್ತಾ ಇದೆಯಾ? ಈಗ ಏನಾಯಿತು ಅಂತ ಹೀಗೆ ಮಾತಾಡ್ತಾ ಇದೆಯಾ? ನಮ್ಮ ಮನೆಗೆ ನಿವೇದಿತ ಅವ್ರ ಅಪ್ಪ ಅಮ್ಮ ಬಂದಿದ್ರು 3 ದಿವಸದ ಹಿಂದೆ. ನಮ್ಮ ಮನೆಗೆ ಬಂದಿದ್ರ? ಯಾಕಂತೆ, ಏನು ಹೇಳಿದ್ರು? ದೇವಾನಂದನ ಹುಡ್ಕೊಂಡು ಬಂದಿದ್ರು. ಅವ್ರ ಮಗಳು ನಿವೇದಿತ ಊರು ಬಿಟ್ಟು ಹೋಗಿದ್ರು. ಅವಳ ಮೇಲೆ ಕೊಲೆ ಪ್ರಯತ್ನ ನಡೀತಂತೆ. ಕೊಲೆ ಪ್ರಯತ್ನ? ನೀವೇ ಮಾಡಿಸಿದ್ದು ಅಂತ ಹೇಳಿದ್ರು. ನಮ್ಮ ಮಗಳ ಜೀವಕ್ಕೇನಾದರೂ ಅಪಾಯ ಆದರೆ ಮೀಡಿಯಾ ಮುಂದೆ ಹೇಳ್ತೀವಿ ಅಂತ ಬೆದರಿಕೆ ಹಾಕಿದ್ರು. ನಾನು ಯಾಕೆ ಮಾಡಿಸ್ತೀನಿ ಶರಾವತಿ? ಅವರಿಗೆಲ್ಲ ತಲೆ ಕೆಟ್ಟಿರಬೇಕು ಅಷ್ಟೇ. ಏಕೆ ನೀನು ಮರ್ತು ಬಿಟ್ಟಿಯಾ ನಾನು ನಿನಗೆ ಭಾಷೆ ಕೊಟ್ಟಿದ್ದನ್ನ? ದೇವಾನಂದ ನಿವೇದಿತ ವಿಷಯದಲ್ಲಿ ನಾನು ತಲೆ ಹಾಕೋದಿಲ್ಲ ಅಂತ ನಾನು ನಿನಗೆ ಭಾಷೆ ಕೊಟ್ಟಿದ್ದೆ. ಯಾವತ್ತಾದರೂ ನಾನು ಕೊಟ್ಟ ಮಾತಿಗೆ ತಪ್ಪಿದ್ದೀನ ಶರಾವತಿ? ನಾನು ನೀನು ಅವತ್ತು ದೇವಾನಂದ ನಿವೇದಿತ ಅವರ ವಿಷಯ ಮಾತಾಡಿದ್ದಷ್ಟೇ. ಆಮೇಲೆ ನಾನು ಆ ವಿಷಯಕ್ಕೆ ತಲೆನೇ ಹಾಕಿಲ್ಲ. ನಿನಗೆ ನನ್ನ ಮೇಲೆ ಸಂಶಯ ಇದ್ದರೆ ಸಿ ಎಂ ಮೂಮೆಂಟ್ ರಿಜಿಸ್ಟರ್ನ ಕಳಿಸ್ಕೊಡ್ತೀನಿ, ಬೇಕಾದರೆ ನೋಡು. ನನ್ನ ಪರ್ಸ್ನಲ್ ಮೂಮೆಂಟ್ ಬೇಕಾದರೆ ನೀನು ಇಂಟೆಲಿಜೆನ್ಸಿಂದ ತರಿಸ್ಕೊ. ಅಷ್ಟೆಲ್ಲ ಅಗತ್ಯ ಇಲ್ಲ. ನನಗೆ ನಿಮ್ಮ ಮೇಲೆ ಅನುಮಾನ ಇಲ್ಲ, ವಿಶ್ವಾಸ ಇದೆ. ಅಪ್ಪಾಜಿಲ್ಲ ಸರ್, ಊಟಕ್ಕೆ. ಅಪ್ಪಾಜಿ ಬಾ. ಕೃಷ್ಣನಂದ ಅಪ್ಪಾಜಿ, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು, ತುಂಬ ಅರ್ಜೆಂಟು. ಕೂತ್ಕೊಳ್ಳಿ. ಅದೇನು ಹೇಳು. ಇಲ್ಲ ಅಪ್ಪಾಜಿ, ಹಾಲಿಗೆ ಬನ್ನಿ ಒಂದು ನಿಮಿಷ. ಗಣೇಶ್ ನೀವು ಸ್ವಲ್ಪ ಹೊರಗಡೆ ಹೋಗಿ. ಏನು ಕೃಷ್ಣಾನಂದ? ಅಪ್ಪಾಜಿ, ನಿಮಗಿಂದು ಇನ್ಫಾರ್ಮೇಶನ್ ಬಂದಿಲ್ಲ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಏನು ಇನ್ಫಾರ್ಮೇಶನ್ನು? ನಾವೇನು ಆಗಬಾರ್ದು ಅಂದ್ಕೊಂಡಿದ್ವೋ ಅದೇ ಆಗಿದೆ. ಏನಾಗಿದೆ ಕೃಷ್ಣ? ಅಪ್ಪ, ದೇವಾನಂದ ನಿವೇದಿತನ್ನ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ. ವಾಟ್? ಸಬ್ ರಿಜಿಸ್ಟರ್ ಆಫೀಸಲ್ಲಿ 3 ಅವರ್ ಕೂತಿದ್ನಂತೆ, ಆಮೇಲೆ ಎಲ್ಲಿಗೋ ಹೋದ್ರಂತೆ.
ಏನಾಯ್ತು? ಏನಾಯ್ತು ಕೃಷ್ಣ? ದೇವಾನಂದ ನಿವೇದಿತನ ರಿಜಿಸ್ಟರ್ ಮ್ಯಾರೇಜ್ ಆದ. ಏನು ಹೇಳ್ತಿದ್ಯಾ ಕೃಷ್ಣ? ಯಾರು ಹೇಳಿದ್ರು ಈ ವಿಷಯ ನಿನಗೆ? ಅಮ್ಮ, ಈ ವಿಷಯನ ನನಗೆ ಯಾರು ಹೇಳಿದ್ರು ಯಾವಾಗ ಹೇಳಿದ್ರು ಅದೆಲ್ಲ ಮುಖ್ಯ. ನಾನು ಹೇಳ್ತಿರೋ ಮಾತಂತೂ ನೂರಕ್ಕೆ ನೂರು ಸತ್ಯ. ನನಗೆ ಸಿಕ್ಕಿರೋ ಇನ್ಫಾರ್ಮೇಷನು ಪ್ರಿಸೈಸ್ ಆಗಿದೆ. ನಾವೇನು ಆಗಬಾರ್ದು ಅಂತಿದ್ವೋ ಅದೇ ಆಗಿದೆ. ಕೊನೆಗೂ ಅಣ್ಣ ಹಠಾನ್ ಸಾಧಿಸ್ಬಿಟ್ಟ. ಸೋ ಚೀಪ್ ಆಫ್ ಹಿಮ್. ಇನ್ನು ಮೇಲೆ ನನ್ನ ಸರ್ಕಲಲ್ಲಿ ನಾನು ತಲೆ ಎತ್ಕೊಂಡು ಓಡಾಡಬಾರ್ದು, ಹಾಗೆ ಮಾಡಿಬಿಟ್ಟ. ಏನ್ರಿ ಇದೆಲ್ಲ? ಕೃಷ್ಣ ಹೇಳ್ತಾ ಇರೋದು ನಿಜನಾ? ರೇ ಗಣೇಶ್ ಸರ್, ಆ ಇಂಟೆಲಿಜೆನ್ಸ್ ಎಸ್ ಪಿಗೆ ಫೋನ್ ಮಾಡಿಕೊಡಿ ಇಲ್ಲಿ. ಸರ್ ಒಂದು ನಿಮಿಷ, ಸಿ ಎಂ ಸಾಹೇಬ್ರು ಮಾತಾಡ್ಬೇಕಂತೆ. ಸರ್ ನಮಸ್ಕಾರ ಸರ್, ನಾನೇ ತಮಗೆ ಫೋನ್ ಮಾಡಿದ್ರಲ್ಲಿದ್ದೆ. ತಮಗೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸ್ಬೇಕಿತ್ತು. ಏನ್ರಿ? ನನ್ನ ಮಗನ ಮದುವೆ ಆಯ್ತಂತೆ, ಅದೇ ವಿಷಯ ತಾನೇ ನೀವು ಹೇಳಬೇಕು ಅಂತಿರೋದು? ಹೌದು ಸರ್, ಮಲ್ಗೇಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಯ್ತಂತೆ. ಅಲ್ರಿ, ಅವನು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ 3 hours ಕೂತಿದ್ನಂತೆ. ಮೊದಲೇ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಿದ್ರೆ ಅವನು ಮದುವೆ ಆಗದ ಹಾಗೆ ನಾನು ಏನಾದರೂ ಮಾಡಿ ತಡೀತಿದ್ದೆ. ಅದು ಇಲ್ಲ ಸರ್, ನಮ್ಗೆ ಇನ್ಫಾರ್ಮೇಷನ್ ಸ್ವಲ್ಪ ಲೇಟಾಗೇ ಬಂತು. ರೀ, ಘಟನೆ ನಡೆದ ಮೇಲೆ ಇನ್ಫಾರ್ಮೇಷನ್ ಕೊಡೋದಕ್ಕಲ್ಲ ರೀ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರೋದು. ಘಟನೆ ನಡೆಯೋದಕ್ಕೂ ಮುಂಚೆ ಇನ್ಫಾರ್ಮೇಷನ್ ಕೊಡಬೇಕು. ಲೇಟಾಗಿ ಇನ್ಫಾರ್ಮೇಷನ್ ಸಿಕ್ತಂತೆ. ಸಾರಿ ಸರ್, ನಿಮ್ಮ ಮಗ ದೇವಾನಂದ್ ಅವರು ಈ ವಿಷಯನ ತುಂಬ ಸೀಕ್ರೆಟ್ ಆಗಿ ಇಟ್ಟಿದ್ರು ಸರ್. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಅಲ್ಲಿನ ಆಫೀಸರ್ಗೂ ಡೌಟ್ ಬಂತಂತೆ ಸರ್. ಆದರೆ ಮುಖ್ಯಮಂತ್ರಿಯವ್ರ ಮಗ ಹೀಗೆಲ್ಲ ಮಾಡ್ತಾರಾ ಅಂತ ಅಂದ್ಕೊಂಡು ಸುಮ್ಮನೆ ಆದ್ರಂತೆ ಸರ್. ಕೊನೆಗೆ ರಿಜಿಸ್ಟ್ರಲ್ಲಿ ಹೆಸರು ಬರೀಬೇಕಾದ್ರೆ ಅವ್ರು ದೇವಾನಂದ್ ಸ್ವಾಮಿನೇ ಅಂತ ಕನ್ಫರ್ಮ್ ಆಗಿದೆ ಸರ್. ಅಲ್ಲಿನ ಸಬ್ ರಿಜಿಸ್ಟ್ರ್ ಪೊಲೀಸವ್ರಿಗೆ ವಿಷಯ ತಿಳಿಸಿದ್ರೆ ಎಲ್ಲ ಇನ್ಫಾರ್ಮೇಷನ್ ಲೀಕ್ ಆಗುತ್ತೆ ಅಂತ ನೇರವಾಗಿ ತಮ್ಮನ್ನೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಸರ್. ಆದರೆ ತಮ್ಮ ಸೆಕ್ರೆಟರಿ ಯಾವುದೋ ಸಬ್ ರಿಜಿಸ್ಟ್ರಿಗೆ ಮುಖ್ಯಮಂತ್ರಿಗಳ ಹತ್ರ ಅರ್ಜೆಂಟಾಗಿ ವಿಷಯ ಮಾತಾಡೋಕ್ಕೆ ಏನಿರುತ್ತೆ ಅಂತ ತಮಗೆ ಫೋನ್ ಹ್ಯಾಂಡ್ ಓವರ್ ಮಾಡೇ ಇಲ್ಲ ಸರ್. ಹೋಗಲಿ, ಎಲ್ಲಿದ್ದಾನೆ ಈಗ ನಮ್ಮ ದೇವಾನಂದ? ಸರ್, ನಿವೇದಿತ ಅವ್ರ ಪೇರೆಂಟ್ಸ್ ಮನೇಲೇ ಇದ್ದಾರಂತೆ ಸರ್ ಇಬ್ಬರು. ಸರಿ, ಇಡಿ ಫೋನು. ಹೌದು ಶರಾವತಿ, ದೇವಾನಂದ ನಿವೇದಿತನ ಮದುವೆ ಆಗಿರೋದು ನಿಜ. ನನ್ನ ಮಗ ಮರ್ಯಾದೆ ತಂದು ಕೊಟ್ಟ. ಅವನು ಪ್ರತಿಭಾನ ಮದುವೆ ಆಗದೆ ಇದ್ದಿದ್ರು ಪರವಾಗಿಲ್ಲ, ಆದರೆ ನಿವೇದಿತನ ಮದುವೆ ಆಗಬಾರ್ದು ಅಂತ ನಾನು ಹೇಳಿದ್ರು ಒಳ್ಳೆ ಮದುವೆ ಮಾಡ್ಕೊಂಡಿದ್ದಾನೆ ಅಲ್ಲ. ಸರಿಯಾಗಿ ಮರ್ಯಾದೆ ಕಳೆದ ನನಗೆ. ಹೋಗಿ ಹೋಗಿ ಆ ದುರಹಂಕಾರದ ಹುಡುಗಿನ ಮದುವೆ ಮಾಡ್ಕೊಂಡಲ್ಲ ಇವನು. ಅವಳಿಗೆ ನನ್ನ ಬಗ್ಗೆ ದ್ವೇಷ ಇದೆ, ನನ್ನ ವಿರುದ್ಧ ವಿಷ ಕಾರ್ತಾ ಇರ್ತಾಳೆ. ನನ್ನ ವಿರುದ್ಧ ಏನು ಪಿತೂರಿ ಮಾಡಬೇಕು, ನನಗೆ ಹೇಗೆ ಅವಮಾನ ಮಾಡಬೇಕು ಅಂತ ಯಾವಾಗಲೂ ಕಾಯ್ತಾ ಇರ್ತಾಳೆ. ಇಂಥ ಹುಡುಗಿ ಇವತ್ತು ನನ್ನ ಮನೆ ಸೊಸೆ. ನೋಡು ದೇಶ,
ಐಶಾರಾವತಿ ಅವಳು ನನಗೆ ಹೇಗೆ ಬುದ್ಧಿ ಕಲಿಸಿದ್ಲು ಅಂತ ನನ್ನ ಮಗನನ್ನು ನನ್ನ ವಿರುದ್ಧ ಎತ್ತಿ ಕಟ್ಟಿ ಅವನು ನನ್ನ ಮಾತನ್ನ ಮೀರಿ ಅವನ ಅವಳನ್ನ ಮದುವೆ ಮಾಡ್ಕೊಳ್ಳತರ ಮಾಡ್ಕೊಂಡಿದ್ದಾಳೆ ಒಬ್ಬಿರಬೇಕು ಅವಳಿಗೆ ಇನ್ನು ಅವಳ ಅಟ್ಟಹಾಸನ ತಡೆಯೋದಕ್ಕಾಗುತ್ತ ನಾವು ನೋಡ್ತಿರು ಶರಾವತಿ ನೋಡ್ತಿರು ಅವಳು ಹೇಗೆ ಮೆರಿತಾಳೆ ಅಂತ ಹೇಗೆ ಮೆರಿತಾಳೆ ಅಂತ ಮೆರಿದೇ ಇರ್ತಾಳ ನನ್ನ ಮಗ ಅನ್ನವನು ಅವಳು ತಾಳಕ್ಕೆ ತಕ್ಕಂತೆ ಕುಣಿತಾ ಇರೋ ಮೂರ್ಖ ಸ್ವಂತಿಕೆ ಇಲ್ಲದೆ ಅವಳು ಹೇಳ್ದ ಕೇಳ್ತಾ ಇರೋ ಮುಟ್ಟಾಳ ಮಗ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಹಾಗೆದಾಗೋಯ್ತು ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೇನು ಮಾಡೋದು ಏನು ಮಾಡಬೇಕಾಗಿಲ್ಲ ನನಗೆ ದೇವಾನಂದ ಅನ್ನೋ ಮಗ ಇದ್ದ ಅನ್ನೋದನ್ನೇ ನಾನು ಮರ್ತು ಬಿಡ್ತೀನಿ ಅವನು ನನ್ನ ಮಗನೇ ಅಲ್ಲ ಅವನು ಏನು ಬೇಕಾದರೂ ಮಾಡ್ಕೊಳ್ಳಿ ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ನೋಡಿ ನೀವು ಯಾರು ಅವನ ಜೊತೆ ಮಾತಾಡಬಾರ್ದು ಯಾವುದೇ ರೀತಿ ಕಮ್ಯುನಿಕೇಷನ್ ಅವನ ಜೊತೆ ಇಟ್ಕೋಕೂಡದು ಅದರ ಅವಶ್ಯಕತೆ ಇಲ್ಲ ಹಾಗೊಂದು ವೇಳೆ ನನ್ನ ಮಾತು ಮೀರಿ ಯಾರಾದರೂ ಅವನ ಬಗ್ಗೆ ಅನುಕಂಪ ಉಕ್ಕಿ ಅವನ ಹತ್ರ ಹೋಗೋದಾದರೆ ಹೋಗಬಹುದು ಆದರೆ ಹಾಗು ಹೋದವರು ಮತ್ತೆ ಇಲ್ಲಿಗೆ ಬರಬಾರ್ದು ಅಷ್ಟೇ ನಾಳೆ ಬೆಳಿಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಗೊತ್ತಲ್ಲ ಸ್ವಲ್ಪ ಹುಷಾರಾಗಿರಿ ಮುನಿಯಪ್ಪ ಹಾಂ ಸರಿ ಸರಿ ಇಡಿ ಆಯ್ತಾ ಕೆಲಸ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ ಬಾ ಶರಾವತಿ ಕೂತ್ಕೋಬೋದು ಏನು ವಿಷಯ ಮನೇಲಿ ಇಷ್ಟು ದೊಡ್ಡ ಘಟನೆ ನಡೆದಬೇಕಾದ್ರೆ ನೀವು ರಾಜಕಾರಣದಲ್ಲೇ ಬ್ಯುಸಿ ಆಗಿದ್ರೆ ಹೇಗೆ ಮುಂದೆ ಏನು ಮಾಡಬೇಕಂತ ಯೋಚನೆ ಮಾಡಿದ್ರ ಯಾವ ಘಟನೆ ಬಗ್ಗೆ ಹೇಳ್ತಾ ಇದೀಯಾ ನೀನು ದೇವಾನಂದನ ಬಗ್ಗೆ ಶರಾವತಿ ನಾನು ನಿನಗೆ ಏನು ಹೇಳಿದ್ದೆ ದೇವಾನಂದ ಅನ್ನೋ ಮಗ ನನಗೆ ಇರಲೇ ಇಲ್ಲ ಅಂತ ತಾನೆ ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ತಾನೆ ಮತ್ತೆ 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 ಯಾಕೆ ಆ ವಿಷಯನ ನೀನು ಜ್ಞಾಪಕ ಮಾಡ್ತಾ ಇದ್ದೀಯಾ ಅದನ್ನು ಮರಿಬೇಕು ಅಂತಾನೆ ಹೀಗೆ ಹೆಚ್ಚು ಹೆಚ್ಚು ಕೆಲಸ ನಾನು ಹಚ್ಕೊಂಡಿರೋದು ಗೊತ್ತಾ ನೋಡು ಶರಾವತಿ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ನೋಡಿ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡದೇ ಇದ್ರೆ ನನ್ನ ಮೇಲೆ ಆಣೆ ನೀವೇನೋ ಹೊರಟೋಗ್ಬಿಡ್ತೀರಾ ಆದರೆ ಮನೇಲಿರೋಳು ನಾನು ತಾನೆ ಪ್ರತಿಯೊಂದು ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಬೇಕು ದೇವಾನಂದ ನಮ್ಮ ಮೊದಲನೇ ಮಗ 29 ವರ್ಷ ಅವನ ಪ್ರೀತಿಯಿಂದ ಸಾಕಿ ಬೆಳೆಸಿ ದೊಡ್ಡವನಾಗಿ ಮಾಡಿದ್ವಿ ನಮ್ಮ ಪ್ರೀತಿನ ಧಾರೆ ಹಿಡಿದಿದ್ವಿ ನಮ್ಮ ದೇಹದ ಭಾಗ ಅವನು ಈಗ ಅವನೇನೋ ತಪ್ಪು ಮಾಡ್ದ ಅಂತ ನನಗೆ ದೇವಾನಂದ ಅನ್ನೋ ಮಗನೇ ಇರಲಿಲ್ಲ ಅಂದರೆ ಏನರ್ಥ ಇಷ್ಟು ದೊಡ್ಡ ವಿಷಯದಲ್ಲಿ ಏನು ತೀರ್ಮಾನ ಮಾಡದೆ ಅವಾಯ್ಡ್ ಮಾಡ್ತಾ ಇದ್ದೀರಲ್ಲ ಇದು ಎಸ್ಕೇಪಿಸಮ್ ಅಲ್ವಾ ಎಸ್ಕೇಪಿಸಮ್ ಅಲ್ಲ ಏನು ಅಲ್ಲ ಶರಾವತಿ 29 ವರ್ಷ ಅವನ ಸಾಕಿ ಸಲಹಿ ದೊಡ್ಡವನು ಮಾಡಿದೆ ಅಂತ ಹೇಳಿದೆಯಲ್ಲ ಅದೇ ನಮ್ಮ ತಪ್ಪು ಈಗ ಅವನು ದೊಡ್ಡವನಾದ ಅಂತಾನೆ
ಹೇಳದೆ ಕೇಳದೆ ನನ್ನ ಶತ್ರು ನಾನು ಮದುವೆ ಆಗಿದ್ದಾನೆ ನಾನು ಏನೋ ಹುಡುಗಾಟ ಆಡ್ತಿದ್ದಾರೆ ಅಂತ ಸುಮ್ಮನಿದ್ರೆ ಇವತ್ತು ತಲೆಗೆ ತಂದಿದ್ದಾನೆ ವಿಷಯನ ಬೆಳಗ್ಗೆಯಿಂದ ಪಾರ್ಟಿ ಮೆಂಬರ್ಸ್ ಬೇರೆ ಬೇರೆ ಸ್ಟೇಟ್ ಸಿಎಂಗಳು ಗವರ್ನರ್ಸ್ ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಅವರಿಗೆಲ್ಲ ಏನಂತ ಉತ್ತರ ಹೇಳಲಿ ಶರಾವತಿ ನಾನು ನಾನು ಈ ರಾಜ್ಯದ ಮುಖ್ಯಮಂತ್ರಿ ನನ್ನ ಪ್ರೆಸ್ಟೀಜು ನನ್ನ ಸ್ಟೇಟಸ್ ಇದರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗಿತ್ತು ಅಲ್ವಾ ತಪ್ಪು ನಂದೇ ಶರಾವತಿ ತಪ್ಪು ನಂದೇ ನಾನು ಮೊದಲೇ ಇದಕ್ಕೆ ಏನಾದರೂ ಮಾಡಬೇಕಾಗಿತ್ತು ಸೀರಿಯಸ್ ಆಗಿ ತಗೊಂಡು ಆದರೆ ನೀನು ನನ್ನಿಂದ ಮಾತು ತಗೊಂಡೆ ಅಂತ ನಾನು ಸುಮ್ಮನಾದೆ ನಾನು ಆಗ ಸುಮ್ಮನೆ ಆಗದೆ ಇದ್ದಿದ್ರೆ ಇವತ್ತು ಈ ದೇವಾನಂದ ಈ ಮದುವೆನ ಮಾಡ್ಕೊತಾ ಇರಲಿಲ್ಲ ಎಲ್ಲ ನಿನ್ನಿಂದನೇ ಆಗಿದ್ದು ಶರಾವತಿ ನೋಡಿ ನೀವು ನನಗೇನು ಬೇಕಾದರೂ ಹೇಳಿ ಎಲ್ಲ ತಪ್ಪು ನಂದೆ ಅಂತ ಹೇಳಿ ನಾನು ಅದನ್ನು ಒಪ್ಕೊಳ್ತೇನೆ ದೇವಾನಂದ ಹೀಗೆ ಮಾಡಿರೋದು ನನಗೂ ಆಘಾತ ತಂದಿದೆ ನನಗೂ ಫೋನ್ ಬರ್ತಾ ಇದೆ ಚುಚ್ಚೆ ವ್ಯಂಗ್ಯವಾಗಿ ಮಾತಾಡ್ತಾರೆ ಅವನು ಹಾಗೆ ಮಾಡಿದ್ದು ಸರಿಯಲ್ಲ ಅಂತ ನನಗೂ ಗೊತ್ತು ಆದರೆ ಮಕ್ಕಳು ತಪ್ಪು ಮಾಡಿದಾಗ ನಾವು ತಾನೇ ಕ್ಷಮಿಸಬೇಕಾಗಿರೋದು ಯಾವ ಕ್ಷಮೆ ಬಗ್ಗೆ ಮಾತಾಡ್ತಾ ಇದೆಯಾ ಶರಾವತಿ ನೀನು ತಪ್ಪು ಮಾಡಿದವನನ್ನ ಕ್ಷಮಿಸಬಹುದು ಆದರೆ ದೇವಾನಂದ ಮಾಡಿರೋದು ತಪ್ಪಲ್ಲ ಅಪರಾಧ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಅದಕ್ಕೆ ನಾನು ಅವನ್ನ ನನ್ನ ಮನೆ ಹೊಸ್ತಿಲು ತುಳಿಬೇಡ ಅಂತ ಹೇಳಿದ್ದು ಅದೇ ನಾನು ಅವನಿಗೆ ಕೊಡೋ ಶಿಕ್ಷೆ ನಾನು ಆ ಹುಡುಗಿ ಸಹವಾಸ ಬಿಡು ಅಂತ ಹೇಳಿದೆ ಯಾಕೆ ಆ ಹುಡುಗಿ ಸಹವಾಸ ಬಿಡಬೇಕು ಅಂತ ಚಿಕ್ಕ ಮಕ್ಕಳಿಗೆ ಹೇಳೋ ಹಾಗೆ ಹೇಳಿದೆ ಎಚ್ಚರಿಕೆ ಕೊಟ್ಟೆ ದೇವಾನಂದನ ತುಂಬ ಪ್ರೀತಿಸ್ತಿದ್ದ ಪ್ರತಿಭಾ ಸಂಬಂಧ ಬರೋ ಹಾಗೆ ಮಾಡಿದೆ ಪ್ರತಿಭಾಗಿ ಏನು ಕಡಿಮೆ ಆಗಿತ್ತು ರೂಪ ಇತ್ತು ಒಳ್ಳೆ ಮನಸ್ಸಿತ್ತು ಅಂತಸ್ತಿತ್ತು ಆದರೆ ಇವನೇನು ಮಾಡ್ದ ಪ್ರತಿಭಾಗ್ನೂ ಕೂಡ ತಲೆ ಕೆಡಿಸಿ ನನ್ನ ವಿರುದ್ಧನೇ ಮಾತಾಡೋ ಹಾಗೆ ಮಾಡ್ದ ನಾನು ಯಾವುದನ್ನ ಮಾಡಬೇಡ ಅಂತ ಅವನಿಗೆ ಹೇಳಿದ್ನೋ ಅದನ್ನೇ ಮಾಡ್ತಾ ಹೋದ ಕೊನೆಗೆ ಆದರ್ಶ ಆದರ್ಶ ಅಂತ ಯಾವುದೋ ಹುಡುಗಿನ ಕಟ್ಕೊಂಡಿದ್ದಾನೆ ಅದು ನಮಗೂ ಒಂದು ಮಾತು ಹೇಳಿದೆ ಮದುವೆ ಅನ್ನೋದು ಜೀವನದಲ್ಲಿ ಒಂದು ಪ್ರಮುಖ ಘಟ್ಟ ಶರಾವತಿ ಹಿರಿಯರ ಮನಸ್ಸಿಗೆ ನೋವು ಮಾಡಿ ಮದುವೆ ಆದರೆ ಆ ಜೋಡಿಗೆ ಹಿರಿಯರ ಆಶೀರ್ವಾದ ಸಿಗೋದಿಲ್ಲ ಯೋಚನೆ ಮಾಡು ಶರಾವತಿ ಯೋಚನೆ ಮಾಡು ಅವನಿಗೆ ಮದುವೆ ಆಗಬೇಕು ಅನ್ನಿಸ್ತು ಸೀದಾ ಸಬ್ ರಿಜಿಸ್ಟರ್ ಆಫೀಸ್ ಹೋದ ಮದುವೆ ಆದ ನಮ್ಮನ್ನೇನಾದರೂ ಒಂದು ಮಾತು ಕೇಳಿದ್ನ ಇದು ಚೀಪ್ ಬಿಹೇವಿಯರ್ ಅಂತ ಅನ್ಸಲ್ವ ನಿನಗೆ ಅವನು ನಮ್ಮನ್ನು ಕೇಳಲಿಲ್ಲ ಅಂತ ಅಂದರೆ ನಾವು ಯಾಕೆ ಅವನನ್ನು ಕೇಳಬೇಕು ಹೇಳು ನೋಡಿ ನೀವು ಹೇಳ್ತಾ ಇರೋದು ನಿಜ ಆದರೆ ಹುಡುಗರು ಎಂಗೇಜ್ಗೆ ಬಂದಾಗ ನಮ್ಮ ನಿರ್ಧಾರನ ಅವ್ರ ಮೇಲೆ ಹೇರೋದಕ್ಕಾಗತ್ತಾ ಹೇರೋದಕ್ಕೆ ಅವ್ರಿನ ಚಿಕ್ಕ ಹುಡುಗರ ಅವರು ರಿವೋಲ್ಟ್ ಆಗ್ತಾರೆ ಬಂಡಾಯ ಹೇಳ್ತಾರೆ ಬೇಡ ಅಂತದನ್ನೇ ಮಾಡ್ತಾರೆ ಅದರಲ್ಲೂ ನಮ್ಮ ದೇವು ಚಿಕ್ಕವನಿಂದ ಫಿಲಾಸಫಿ ಸೈಕಾಲಜಿ ಓದ್ಕೊಂಡೇ ಬೆಳೆದವನು ಇದನ್ನಂತೂ ಅವನು ತುಂಬ ಸೀರಿಯಸ್ ಆಗಿ ತಗೊಂಡಿರ್ತಾನೆ ಅವನು ತಪ್ಪು ಮಾಡಿದ್ದಾನೆ ಅಂತ ನನಗೂ ಗೊತ್ತು ಆದರೆ ನಮ್ಮ ದೇವು ತುಂಬ ಒಳ್ಳೆ ಹುಡುಗ ನಮ್ಮ ಮಾತು ಮೀರಿದವನಲ್ಲ ಅಂತ ಎಷ್ಟೋ ಸತಿ ನಾವೇ ಹೆಮ್ಮೆಯಿಂದ ಮಾತಾಡ್ಕೊಂಡಿದ್ದೀವಲ್ವಾ ನೋಡಿ ಒಂದೊಂದು ಸತಿ ಬದುಕಿನಲ್ಲಿ ಹೀಗಾಗ್ಬಿಡುತ್ತೆ ಅದಕ್ಕೆ ಯಾರೂ ಕಾರಣರಲ್ಲ ಅವರವ್ರ ಟೈಮ್ ಅಷ್ಟೆ ಇಷ್ಟು ವರ್ಷ ನಾವು ಹೇಳಿದ ಮಾತನ್ನ ಮೀರಿದವನಲ್ಲ ನಮ್ಮ ದೇವು ಸಣ್ಣ ವಿಷಯನೂ ನಮ್ಮ ಕೇಳೇ ಮಾಡ್ತಿದ್ದ ಈಗ ತಪ್ಪು ಮಾಡ್ದ ಅಂದ ಕೂಡಲೇ ಸಂಬಂಧನೇ ಕಳ್ಕೊಂಬಿಡೋಕ್ಕಾಗುತ್ತಾ ಇದು ತುಂಬ ಇನ್ಹ್ಯೂಮನ್ ಡಿಸಿಷನ್ ಅನ್ಸಲ್ವಾ ನಿಮಗೆ ಈ ಜಗತ್ತಿನಲ್ಲಿ ತಂದೆ ಮಾತು ಕೇಳದೆ ಯಾರೂ ಮದುವೆನೇ ಆಗಿಲ್ವಾ ಹಾಗೆ ಮದುವೆ ಆಡ್ದವರೆಲ್ಲ ನಾಶ ಆಗಿಬಿಟ್ಟಿದ್ದಾರಾ ಹೇಳಿ
ಈಗ ನಾವು ಅವ್ರನ್ನ ಒಪ್ಪಿಕೊಂಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರಾ? ನಮ್ಮ ದೇವು ಬೇರೆ ಮನೆ ಮಾಡಿರ್ತಾನೆ, ಎಲ್ಲಿರ್ತಾನೆ ಅಂತ ಯಾರಿಗೆ ಗೊತ್ತು? ಮನೆ ಮಾಡಿದ್ಮೇಲೆ ಕೆಲಸಕ್ಕೋಸ್ಕರ ಅಲಿತಾನೆ, ಅದಾದಮೇಲೆ ಅವನ ಹೆಂಡತಿ ನಿವೇದಿತ ಸುಮ್ಮನೆ ಇರ್ತಲ್ಲ, ಅವಳು ಕೆಲಸಕ್ಕೆ ಅಂತ ಅಲಿತಾಳೆ. ಆಗ ಜನ ಏನು ಮಾತಾಡ್ಕೊಂತಾರೆ ಗೊತ್ತಾ? ಸಿ ಎಂ ಮಗ ಮತ್ತು ಸೊಸೆ ಕೆಲಸಕ್ಕಾಗಿ ಅಲಿತಾ ಇದ್ದಾರೆ ಅಂತ ಮಾತಾಡ್ಕೊಡ್ತಾರೆ. ಇಬ್ಬರೂ ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಅಂತಲೇ ಇಟ್ಕೊಳ್ಳಿ, ಆಗ ನಿಮ್ಮ ಪೊಲಿಟಿಕಲ್ ರೈವಲ್ಸ್ ಏನಂತ ಮಾತಾಡ್ತಾರೆ ಗೊತ್ತಾ? ಸಿ ಎಂ ಮಗ ಸೊಸೆಗೆ ಎಂಥ ಗತಿ ಬಂತಪ್ಪ ಅಂತ ಆಡ್ಕೋತಾರೆ. ಈ ಮಾತನ್ನ ದೇವು ನಿವೇದಿತ ಅರ್ಗಿಸ್ಕೊಳ್ತಾಳೆ, ಆದರೆ ನಾವು ಈ ಮಾತುಗಳನ್ನ ಅರ್ಗಿಸ್ಕೊಳಕ್ಕಾಗತ್ತಾ ಯೋಚನೆ ಮಾಡಿ. ಪ್ರತಿ ಹೆಜ್ಜೆಗೂ ಸಮಸ್ಯೆ ಎದುರಾಗುತ್ತೆ, ಈ ವಿಷಯ ಮೀಡಿಯಾಲ್ ಬರುತ್ತೆ, ಮೀಡಿಯಾದವರು ದೇವು ಮತ್ತು ನಿವೇದಿತ ಮದುವೆ ವಿಷಯಕ್ಕೆ ಇನ್ನಷ್ಟು ವಿಷಯ ಸೇರಿಸಿ ಅದನ್ನೇ ಇಡೀ ದಿವಸದ ಪ್ರೋಗ್ರಾಮ್ ಮಾಡ್ತಾರೆ, ಪತ್ರಿಕೆಗಳಲ್ಲಿ ಗೇಟ್ ವೇ ಆರ್ಟಿಕಲ್ ಮಾಡ್ತಾರೆ, ಇವ್ರು ಹೋದಲ್ಲಿ ಬಂದಲ್ಲಿ ಫಾಲೋ ಮಾಡಿ ಕ್ಯಾಮ್ರಾಲ್ಲಿ ಶೂಟ್ ಮಾಡಿ ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಾರೆ. ಕಾಮನ್ ಬಿಲ್ಲು ಚಾನೆಲ್ನ ದೇವು ಟೇಕ್ ಓವರ್ ಮಾಡಿದ್ಮೇಲೆ ಅದರ ಟಿ ಆರ್ ಪಿ ರೈಸ್ ಆಗಿ ರೈವಲ್ ಚಾನೆಲ್ನವರು ಇವನ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗ ಆ ರೈವಲ್ ಚಾನೆಲ್ ಅವರು ನಮ್ಮ ದೇವನ ತುಳಿಯ ಅವಕಾಶನ ಕೊಡಬಾರ್ದಲ್ವಾ? ನಾವು ಇದನ್ನೆಲ್ಲ ನೀವು ಪೊಲಿಟಿಕಲ್ ಅರೀನಾದಲ್ಲಿ ಅರ್ಗಿಸ್ಕೊಳಕ್ಕಾಗತ್ತಾ ಯೋಚನೆ ಮಾಡಿ. ಹಾಗಾದರೆ ಈಗ ನಾವು ಏನು ಮಾಡಬೇಕು ಅಂತ ನೀನು ಹೇಳೋದು? ದೇವು ನಿವೇದಿತ ಅವ್ರ ಮನೇಲಿದ್ದಾನಲ್ಲ, ಮೊದಲು ಹೋಗಿ ದೇವಿನೂ ನಿವೇದಿತನ ಕರ್ಕೊಂಬರೋಣ. ಈ ವಿಷಯ ಮೀಡಿಯಾಗೆ ಲೀಕ್ ಆಗದೇ ಇರೋ ಹಾಗೆ ಮಾಡೋದು ನಿಮ್ಮ ಜವಾಬ್ದಾರಿ, ಉಳಿದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ಆಗ್ಬೋದಾ? ಆಗಲಿ ಶರಾವತಿ, ಥ್ಯಾಂಕ್ಸ್. ಅಪ್ಪಾಜಿ, ಅಮ್ಮ ಏನೇ ಹೇಳಲಿ, ನಿವೇದಿತ ಈ ಮನೆಗೆ ಸೊಸೆಯಾಗಿ ಬರ್ತಿರೋದು ನನಗಿಷ್ಟ ಇಲ್ಲ. ಕೃಷ್ಣ, ಮೊದಲು ಅವಳು ಈ ಮನೆಗೆ ಬರಲಿ, ಸ್ವಲ್ಪ ದಿನ ಕಳೀಲಿ, ನೀನೇ ಕಾದು ನೋಡು ಮುಂದೆ ಅವಳ ಗತಿ ಏನಾಗುತ್ತೆ ಅಂತ. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ